ಈ ಗಾರ್ಡನಲ್ಲಿ ಎಷ್ಟು ಥರದ ಹೂವು ಇದ್ವು ಅಂದರೆ ನನ್ನ ಜೀವನದಲ್ಲಿ ಅಷ್ಟು ಹೂ ನೋಡೆಯಲ್ಲ ನಾನು. ಅಷ್ಟು ವೆರೈಟಿ ವೆರೈಟಿ ಕಲರ್ಫುಲ್ ಆಗಿರೋಂಥ ಹೂಗಳು, ಪ್ರತಿಯೊಂದು ಹೂವು ಸಹ ಇನ್ನೂ ಇವಾಗ ತಾನೇ ಅರಳಿರೋ ಥರ ಕಾಣ್ತಾ ಇದ್ವು, ಅಷ್ಟು ಫ್ರೆಶ್ ಆಗಿ ಕಾಣ್ತಾ ಇದ್ವು. ಇಲ್ಲಿ ಗಾರ್ಡನ್ನ ಸುತ್ತಲೂ ಇದ್ದಂಥ ವಾರ್ಗಳ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಪ್ಪುವಿನ ಚಲನಚಿತ್ರ ಮತ್ತು ಜೀವನದ ಸಾಧನೆಗಳನ್ನು ಬಿಂಬಿಸುವಂಥ ಭಿತ್ತಿಪತ್ರಗಳನ್ನು ಅಂಟಿಸಲಾಗಿತ್ತು ಸ್ನೇಹಿತರಲ್ಲಿ. ಬಂದಂಥ ಕ್ರೌಡು ಅದನ್ನು ಸಹ ಸೂಕ್ಷ್ಮವಾಗಿ ಗಮನಿಸ್ತಾ ಮುಂದೆ ಸಾಕ್ತಾಯಿದ್ರು. ಅಪ್ಪು ನಟಿಸಿದಂಥ ಅಷ್ಟು ಚಿತ್ರಗಳ ಟೈಟಲ್ ಕಾರ್ಡ್ಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಗ್ತಿದೆ. ಅದನ್ನೆಲ್ಲ ನೋಡ್ತಾ ಜನ ಮುಂದೆ ಸಾಕ್ತಾಯಿದ್ದಾರೆ. ಇಲ್ಲಿ ಇಲ್ಲಿ ನಾವು ನೋಡ್ತಾ ಇರೋಂಥ ಪ್ರತಿಮೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಚಿತ್ರದ್ದು. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚಂಡು, ಬಹದ್ದೂರು ಗಂಡು, ಬಹದ್ದೂರು ಗಂಡು. ಡಾಕ್ಟರ್ ರಾಜ್ಕುಮಾರ್ ಅವರ ಈ ಪ್ರತಿಮೆ ಬಹದ್ದೂರು ಗಂಡು ಚಲನಚಿತ್ರದ್ದು. ವೀಕ್ಷಕರೇ, ಇಲ್ಲಿ ಬರುವಂಥ ಮನೆಯ ಪ್ರತಿಕೃತಿ ಬಹುಶಃ ಬೆಟ್ಟದ ಹೂವು ಚಲನಚಿತ್ರದಲ್ಲಿ ಬರುವಂಥ ಮನೆಯ ಪ್ರತಿಕೃತಿ ಇರ್ಬೋದು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಪ್ಪವರ ಮುಂದೆ ಬೆಳಗ್ತಾ ಇದ್ದಂಥ ಈ ಜ್ಯೋತಿ ದೇವರ ಮುಂದೆ ಹಚ್ಚಿದಂಥ ಪ್ರಣತಿಯಾಗೆ ಕಂಗೊಳಿಸ್ತಾ ಇತ್ತು ನಮಗೆಲ್ಲ. ಗ್ಲಾಸ್ ಹೌಸ್ನಿಂದ ಹೊರಗಡೆ ಬರೋ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಈ ಪ್ರತಿಮೆ ಬೀಳ್ಕೊಡುಗೆ ಕೊಡುತ್ತೆ ಸ್ನೇಹಿತರೆ.
ಲಾಲ್ಬಾಗ್ನಲ್ಲಿರೋ ಗಾರ್ಡನ್ನ ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಈ ವಿಡಿಯೋದಲ್ಲಿ ನೀವು ಅದನ್ನು ಗಮನಿಸ್ಬೋದು. ಇದು ಗ್ಲಾಸ್ ಹೌಸ್ನ ಹೊರನೋಟ. ದಾವಣಗೆರೆ ಗ್ಲಾಸ್ ಹೌಸ್ಗಿಂತ ಸ್ವಲ್ಪ ಬೆಂಗಳೂರು ಗ್ಲಾಸ್ ಹೌಸ್ ಚಿಕ್ಕದಿದೆ. ಇವೆಲ್ಲ ಲಾಲ್ಬಾಗ್ ಗಾರ್ಡನ್ನಲ್ಲಿ ಇರುವಂಥ ವೆರೈಟಿ ವೆರೈಟಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳು. ಇಲ್ಲೇ ನಿಮಗೆ ಚಾಟ್ಸು ಫುಡ್ಸು ಎಲ್ಲ ಸಿಗುತ್ತೆ. ಬೇಕಂದರೆ ಹೊರಗಡೆಯಿಂದನೂ ತರ್ಬೋದು, ಅಲೋ ಇದೆ. ವೀಕ್ಷಕರೇ, ನಾವು ಇವಾಗ ಬೆಂಗಳೂರಿನ ಗ್ಲಾಸ್ ಹೌಸ್ ಬಂದಿದ್ದೀವಿ. ದಾವಣಗೆರೆಯಿಂದ ಗ್ಲಾಸ್ ಹೌಸ್ ನೋಡಕ್ಕೆ ಬಂದಿದ್ದೀವಿ. ನಮ್ಮ ಚಿಕ್ಕಪ್ಪ ಬಂದ್ಬಿಟ್ಟು ಮಾಂತೇಶ್ ಅಂತೇಳಿ, ಅವರು ಅಪ್ಪು ಅಭಿಮಾನಿ. ರಾಜ್ಕುಮಾರ್ ಅವರ ಒಂದು ತೇಮ್ ಮಾಡೋದಕ್ಕೋಸ್ಕರ ದಾವಣಗೆರೆಯಿಂದ ಇಲ್ಲಿ ಕರ್ಕೊಂಬಂದಿದ್ದಾರೆ ನಮ್ಮನ್ನೆಲ್ಲ. ನಮ್ಮ ಆಂಟಿ, ನಮ್ಮ ತಂಗಿ ಸಿಂಚನ, ನನ್ನ ತಮ್ಮ ಮುದ್ದನ್ನು ಕರ್ಕೊಂಬಂದಿದ್ದೀವಿ. ಈಗ ನಮ್ಮ ಚಿಕ್ಕಪ್ಪರ ಅಭಿಪ್ರಾಯ ಏನಂತ ಕೇಳೋಣ. ಅಣ್ಣ, ಏನು ನೋಡಿದ್ದೆ ಗ್ಲಾಸ್ ಹೌಸ್ ತುಂಬ ಚೆನ್ನಾಗಿದೆ. ನಾವು ಇದುವರೆಗೂ ಬರೀ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚುಗಳು, ಕಲ್ಲಿನ ಸ್ಟ್ಯಾಚುಗಳು ಮಾತ್ರ ನೋಡಿದ್ವಿ. ಅದರಲ್ಲಿ ಹೂವಿನ ಅಲಂಕಾರ ಎಲ್ಲ ಭಾಳ ಚೆನ್ನಾಗಿದೆ. ನೋಡ್ಬೇಕು ಒಂದ್ಸರಿ, ಜೀವನದಲ್ಲಿ ಒಂದ್ಸರಿ ನೋಡ್ಬೇಕು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ ಒಂದು ಚಿತ್ರಗಳನ್ನ, ಹೂವಿನ ಅಲಂಕಾರನ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಒಂದ್ಸರಿ ನೋಡಿ, ಭಾಳ ಚೆನ್ನಾಗಿದೆ. ಈಗ ಏನು ಇದು ಗ್ಲಾಸ್ ಹೌಸ್ ನೋಡೋಕ್ಕೋಸ್ಕರನೇ ಬಂದಿದ್ದೆ. ಹೌದು, ಗ್ಲಾಸ್ ಹೌಸ್ ನೋಡೋಕ್ಕೋಸ್ಕರನೇ ಅಪ್ಪು ಮಾತಾಡೋದು, ಅಪ್ಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ನೋಡೋಕ್ಕಾಗಿನೇ ಬಂದಿದ್ದೀನಿ. ನೋಡ್ರಿ ಸ್ನೇಹಿತರೆ, ನಮ್ಮ ಅಭಿಮಾನಿಗಳು ಎಲ್ಲೆಲ್ಲಿಂದ ಹುಡುಕೊಂಬರ್ತಾರೆ. ನಮ್ಮ ಚಿಕ್ಕಪ್ಪನ ಅದರಲ್ಲಿ ಭಾಳ ಆಡ್ಕೋರ ಅಭಿಮಾನಿ ಅಂದ್ರೆ ತಪ್ಪಲ್ಲ. ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಸಮರಿಯನ್ನು ಸಹ ನೋಡ್ಕೊಂಡು ವಾಪಸ್ ದಾವಣಗೆರೆಗೆ ಹೋಗ್ತಾರೆ. ವೀಕ್ಷಕರ, ಗಾರ್ಡನ್ನಿಂದ ಹೊರಬಿದ್ದ ನಾವು ಸೀದಾ ಮತ್ತೆ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ನಮ್ಮ ಕಾರ್ ಪಾರ್ಕ್ ಮಾಡಿದಂಥ ನಾಗಸಂದ್ರ ಸ್ಟೇಷನ್ಗೆ ನಾವು ರಿಟರ್ನ್ ಹೋದ್ವಿ. ಅಲ್ಲಿಂದ ಮುಂದಕ್ಕೆ ನಾವು ಅಪ್ಪು ಸಮಾಧಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.